हेलो फ्रेंड्स, वेलकम टू माय चैनल सिरी ऋषि व्लॉग्स। इवत्तु गणेश हब्ब, एल्लरिगू गणेश हब्बद शुभाशयगळु। नोडि, इदु नम्म मने गणेश। हागे इल्लोंदु गणेश एनु माड्तिदे अंद्रे एल्ल फुल प्रिपेर माड्ता इदे हब्बक्के एनेनु अंत। इष्टेल्ल प्रिपेर माडि नावु हब्बद दिन एल्लि होगिद्वि, ಹಬ್ಬ ಮಾಡಬೇಕಾದ್ರೆ ಮನೆಯಲ್ಲಿ ಇರಲಿಲ್ವಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ। ಎಲ್ಲಿ ಹೋಗಿದ್ವಿ, ಯಾಕೆ ಅಂತ ಪ್ಲೀಸ್ ಫುಲ್ ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ಹಾಗೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। वेलकम टू माय चैनल सिरी ऋषि व्लॉग्स। इवत्तिन ई व्लॉगली हब्बद प्रिपरेशन, हब्बद दिन एल्ला इरुत्ते, एल्लारू प्लीज वाच माडि। हागे नम्म मनेयल्लि एनेन स्पेशल तिंडिगळन्न माडिद्वि हब्बक्कोस्कर अन्नोदन्न ई व्लॉगली नानु शेर माड्ता इदीनि। फस्टिगे नावु चक्ली माड्कोंड्वि हब्बद हिंदिन दिन, अंद्रे ಸೋಮವಾರನೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ। ನಮ್ಮ ಬಾಗ್ನ ತಗೊಂಡು ಬಂದಿದ್ರ, ಅಮ್ಮನೂ ಇರ್ತಾರೆ ಋಷಿ ನೋಡ್ಕೊಳ್ಳೋಕೆ, ನಾನು ಮತ್ತೆ ನಮ್ಮ ಅತ್ತೆ ಸೇರ್ಕೊಂಡು ಇಬ್ರು ಮಾಡ್ಕೋಬಹುದು ಅಂತ, ಅದಕ್ಕೆ ಸೋಮವಾರನೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದೀವಿ। ಇದಕ್ಕೆ ನಾವು ಅಕ್ಕಿನ ತೊಳೆದು ನೆರಳಲ್ಲೇ ಒಣಗಿಸಿ ಅದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡು ಮತ್ತೆ ಅದಕ್ಕೆ ಉರಿದಿರೋ ಉದ್ದಿನ ಬೇಳೆ, ಕಡಲೆ, ಮೆಣಸು ಅದೆಲ್ಲ ಹಾಕಿ ಮಿಲ್ ಮಾಡ್ಸಿದೀವಿ। ಮಿಲ್ ಮಾಡಿಸಿ ತಂದಮೇಲೆ ಅದಕ್ಕೆ ನಾವು ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೇಕೋ ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕಾಯಿಸಿರೋ ಎಣ್ಣೆ ಅಥವಾ ಬೆಣ್ಣೆನ ಕರಗಿಸ್ಕೊಂಡು ಹಾಕ್ಕೊಂಡು ಬಿಸಿನೀರಲ್ಲಿ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು। ಚೆನ್ನಾಗಿ ಕಲಸ್ಬೇಕು ಅಂದರೆ ತುಂಬ ಚೆನ್ನಾಗಿ ನಾದಬೇಕು। ಆ್ಯಕ್ಚುಲಿ ಏನಕ್ಕೆ ನಾದಬೇಕು ಅಂತಂದರೆ, ಅದು ನಾವು ಚಕ್ಲಿನ ಒತ್ತುತ್ತೀವಲ್ಲ ಅವಾಗ ಎಣ್ಣೆಗೆ ಈಸಿಯಾಗಿ ಅದು ತೆಗ್ದಾಕ್ಬೋದು, ಮತ್ತು ಎಣ್ಣೆಗೆ ಹಾಕಿದ್ಮೇಲೆ ಒಡ್ಕೊಳ್ಳಲ್ಲ। ಸೊ ಹಾಗಾಗಿ ಚೆನ್ನಾಗಿ ಅದನ್ನು ನಾವು ಫಸ್ಟು ಚೆನ್ನಾಗಿ ನಾದ್ಕೋಬೇಕು। ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಮ್ಮದು ಚಕ್ಲಿ ಬರಳಿಗೆ ಎಲ್ಲ ಫುಲ್ಲು ಒಳಗೆ ಸ್ವಲ್ಪ ನೀರು ಹಾಕಿ ನೀರು ಸವ್ರ್ಕೋಬೇಕು ಆ ಚಕ್ಲಿ ಬರಳಿಗೆ, ಇಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ। ಅದು ಎಷ್ಟು ಸೈಜ್ ಇದೆ ಅದಕ್ಕೆಲ್ಲ ಫುಲ್ಫಿಲ್ ಮಾಡಿ ನೀಟಾಗಿ ರೌಂಡಿಗೆ ಒಂದು ಮೂರು ಸುತ್ತ ಬಂದರೆ ಚೆನ್ನಾಗಿರುತ್ತೆ ಚಕ್ಲಿ। ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಚಕ್ಲಿ, ನಮ್ಮ ಮನೇಲಿ ಆಲ್ರೆಡಿ ಸ್ವಲ್ಪ ಅರ್ಧ ಮುಗಿಸೇ ಬಿಟ್ಟಿದ್ದೀವಿ, ಅಷ್ಟೊಂದಿದೆ ಅಷ್ಟು ಚೆನ್ನಾಗಿತ್ತು ಚಕ್ಲಿ ಮಾತ್ರ ಸೂಪರಾಗಿತ್ತು। ನಮ್ಮ ಋಷಿ ಅಂತೂ ಮಧ್ಯದಲ್ಲಿ ನಾನು ಮಾಡ್ತೀನಿ ಅಂತ ಬರೋನು, ಅವನಿಗೆ ಏನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು ನಾವು ಹೀಗೆಲ್ಲ ಮಾಡ್ತಿರೋದು, ಏನೋ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ। ಈ ಥರ ಈಸಿಯಾಗಿ ಒತ್ಕೋಬೋದು, ಏನು ಕಷ್ಟ ಅನಿಸಲ್ಲ। ತುಂಬ ಗಟ್ಟಿ ಕಲಸ್ಕೊಂಬಿಟ್ರೆ ನಮಗೆ ಒತ್ತಕ್ಕೆ ಕಷ್ಟ ಆಗುತ್ತೆ ನೋಡಿ, ಆರಾಮಾಗಿ ತೆಗ್ದಾಕ್ಬೋದು, ಏನು ಅದು ಬಿಚ್ಕೊಂಬಿಡುತ್ತೆ ಆ ಥರ ಏನೂ ಆಗಲ್ಲ। ನೀಟಾಗಿ ನಾವು ಫಸ್ಟು ನಾದ್ಕೋಬೇಕು, ಅದೇ ತುಂಬ ಇಂಪಾರ್ಟೆಂಟು। ಚೆನ್ನಾಗಿ ಗರ್ಗರಿಯಾಗಿ ಚೆನ್ನಾಗಿ ಕರಿಬೇಕು ಚಕ್ಲಿನ, ಆಗಲಿ ತುಂಬ ಚೆನ್ನಾಗಿರುತ್ತೆ। ತುಂಬಾ ಚೆನ್ನಾಗಿತ್ತು, ನನಗದು ಸಖತ್ ಇಷ್ಟ ಆಯಿತು ಚಕ್ಲಿ। ಹೋಗ್ತಾ ಬರ್ತಾ ಹಬ್ಬ ಆದಮೇಲೆ ಅಂತೂ ಅದೆಷ್ಟು ತಿಂದಿದ್ದೀನೋ ಗೊತ್ತಿಲ್ಲ, ಅಷ್ಟು ಚಕ್ಲಿ ತಿಂದಿದ್ದೀನಿ। ಹಾಗೆ ತುಂಬ ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಹಿಟ್ಟು ನಾವು ಮಿಲ್ ಮಾಡಿಸಿತ್ತು ಇನ್ನೂ ಇದೆ, ಅದನ್ನು ಮಾಡಬೇಕು ಯಾವಾಗಲಾದ್ರೂ ಟೈಮ್ ಸಿಕ್ಕಿದಾಗ। ತುಂಬ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ। ಆಮೇಲೆ ಇನ್ನೊಂದು ಎಳ್ಳು ಹಾಕಬೇಕು ವೈಟ್ ಎಳ್ಳು, ಅದಾದಮೇಲೆ ನೆಕ್ಸ್ಟ್ ನಾವು ಕರ್ಜಿಕಾಯಿ ಮಾಡಿದ್ವಿ। ಕರ್ಜಿಕಾಯಿಗೆ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ರು, ಅದು ಒಂಥರ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಹಿಂಗೆ ಬಂದಿತ್ತು, ಅದಕ್ಕೆ ಇದನ್ನು ಒಂದು ವಿಡಿಯೋ ಮಾಡಿದ್ದೆ। ಆಮೇಲೆ ಇದರೊಳಗೆ ಫಿಲ್ಲಿಂಗ್ ಬಂದ್ಬಿಟ್ಟು ಹುರುಗಡಲೆ ಪೌಡರು, ಕೊಬ್ಬರಿ ಪೌಡರು, ಆಮೇಲೆ ಕಡಲೆ ಬೀಜದ ಪೌಡರು, ಮತ್ತು ಬೆಲ್ಲ, ಏಲಕ್ಕಿ ಇಷ್ಟನ್ನು ಹಾಕಿ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡಿದ್ದೀವಿ। ಕೊಬ್ಬರಿ ಏನು ಜಸ್ಟ್ ತುರ್ಕೊಂಡ್ರೆ ಸಾಕು, ಬಟ್ ಇದನ್ನು ನನಗೆ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಋಷಿ ಅಂತೂ ಫುಲ್ಲು ನಮಗೆ ಅದನ್ನ ಕೊಡಿ ಇದನ್ನ ಕೊಡಿ ನಾನು ಲಟ್ಟಿಸ್ತೀನಿ ಅದಕ್ಕೆ ಕರ್ಜಿಕಾಯಿಗೆ ಅಂತ ಎಲ್ಲ ಬರ್ತಿದ್ದ, ಅದಕ್ಕೆ ಅವನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿ ಮುಗಿಸ್ಬಿಟ್ವಿ, ಟೈಮ್ ಬೇರೆ ಆಗಿತ್ತು ಅಂತ।
ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಮಂಗಳವಾರ ಫುಲ್ಲು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಯಾಕಂದರೆ ನಮ್ಮನೆ ಗೌರಿ ಹಬ್ಬ ಏನು ಮಾಡಲ್ಲ, ಹಾಗಾಗಿ ಈಗ ಗಣೇಶನ ಹಬ್ಬದ ದಿನವೇ ಗೌರಮ್ಮನ್ನು ಕೂರಿಸೋದು. ಹಾಗಾಗಿ ಫುಲ್ ಒಂದು ಎರಡು ರೂಮು ಕ್ಲೀನ್ ಮಾಡಿದ್ದೆ. ಹಾಲು ಮಾತ್ರ ಕ್ಲೀನ್ ಮಾಡೋದಿತ್ತು, ಹಾಗೆ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು, ಹಾಗೆ ಮಡಿಸಿಡ್ಬೇಕಾಗಿತ್ತು ವಾಶ್ ಆಗಿರೋದು, ಫುಲ್ಲು ಕೆಲಸ ಇತ್ತು. ಆಮೇಲೆ ರಿಷಿನ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕಾಗಿತ್ತು, ಅಷ್ಟೆಲ್ಲ ಕೆಲಸ ಮಾಡಿಕೊಂಡೆ. ಅದಾದಮೇಲೆ ಸಂಜೆ ಮಾವಿನ ತೋರಣ ಅದೆಲ್ಲ ಕಟ್ಟಿದ್ವಿ. ಆಮೇಲೆ ಆಲ್ಮೋಸ್ಟು ನಾವು ಗಣೇಶನ ಕೂರ್ಸೋಕ್ಕೆ ಮಂಟಪ ಎಲ್ಲ ಫುಲ್ಲು ರೆಡಿ ಮಾಡಿದ್ವಿ. ಹಾಗೆ ಎಲ್ಲರಿಗೂ ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದಲ್ಲ ಅಂತ ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಂಡು ತಿಂದು ಟೀ ಕುಡಿದು, ಹಾಗೆ ಸಂಜೆ ನನಗೆ ಬಾಗ್ನಕ್ಕೆ ಕೊಟ್ಟಿದ್ರಲ್ಲ ಎಲ್ಲ ಅದೆಲ್ಲ ಪೂಜೆ ಮಾಡಿ ಹಿಂಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅದೆಲ್ಲ ಆಯಿತು. ಹಾಗೆ ಮಾಮೂಲಿ ನಾರ್ಮಲ್ ಎಲ್ಲ ಕೊಡ್ತಾರಲ್ಲ, ವಿಳ್ಯದೆಲೆ ಅಡಿಕೆ ಮತ್ತು ಬಳೆ ಹಣ್ಣು ಹೂವು ಅದೆಲ್ಲ ಇಟ್ಟಿದ್ವಿ. ಈ ರೀತಿ ನಮ್ಮ ಮನೇಲೆ ಒಂದು ಚಿಕ್ಕ ಮಂಟಪ ಇದೆ, ಅದರಲ್ಲೇ ಗಣೇಶನೆಲ್ಲ ಕೂರ್ಸೋಕ್ಕೆ ಈ ಥರ ಡೆಕೋರೇಷನ್ ಮಾಡಿ ಇಟ್ಟಿದ್ವಿ. ಹಾಗೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ನಾವು ಹಬ್ಬ ಮಾಡೋಕ್ಕೆ ಹಬ್ಬದ ದಿನ ಇರಲಿಲ್ಲ. ಎಲ್ಲೋಗಿದ್ವಿ ಅಂದರೆ ನಮ್ಮೂರಿಗೆ ಹೋಗಿದ್ವಿ, ಅಂದರೆ ನಮ್ಮ ಹಸ್ಬೆಂಡ್ ಊರಿಗೆ. ಯಾಕಂದರೆ ಅಲ್ಲಿ ಚೌತಿನಾಗರು ಅಂತ ಹಬ್ಬ ಮಾಡ್ತಾರೆ, ಮನೆಯಿಂದ ಯಾರಾದರೂ ಹೋಗಲೇಬೇಕು ಅಲ್ಲಿ ಹಬ್ಬಕ್ಕೆ. ಸೊ ಹಾಗಾಗಿ ನಾನು ನಮ್ಮ ಹಸ್ಬೆಂಡು ಮತ್ತು ರಿಷಿ ಹೊರಟ್ವಿ ಊರಿಗೆ. ಸುಮಾರು ಒಂದು 7 ಗಂಟೆ ಆಗಿತ್ತು. ಅದು ಚನ್ನಗಿರಿ ಹತ್ರ ಬರುತ್ತೆ ನಮ್ಮೂರು. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಚೆನ್ನಾಗಿತ್ತು. ಅಲ್ಲಿ ಫುಲ್ಲು ಅಡಿಕೆ ತೋಟ, ಎಲ್ಲ ಕಡೆಯೂ ಅಡಿಕೆ ತೋಟ, ಆಮೇಲೆ ಮುಸ್ಕಿನ ಜೋಳ ಎಲ್ಲ ಕಡೆ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಇಲ್ಲಿ ಫಸ್ಟ್ ಭೂತಪ್ಪಂಗೆನ ಪೂಜೆ ಮಾಡಿ ಆಮೇಲೆ ನಾಗಪ್ಪಂಗೆ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ಈ ಊರು ಏನಪ್ಪ ಅಂದರೆ ಫುಲ್ ಎಲ್ಲಿ ನೋಡಿದ್ರು ಬರೇ ಬೆಟ್ಟ, ತುಂಬ ಬೆಟ್ಟ ಇರುತ್ತೆ. ಮತ್ತು ಇದ್ರ ಬಗ್ಗೆ ಹೇಳ್ತಾ ಇದ್ರು, ಹೊರನಾಡು ಅಲ್ಲೆಲ್ಲ ಬೆಟ್ಟ ಇದೆಯಲ್ಲ, ಸೊ ಆ ಬೆಟ್ಟ ಎಂಡ್ ಆಗೋದು ಇಲ್ಲಂತೆ. ಅಂದರೆ ಇಲ್ಲಿ ಬಂದು ಫುಲ್ಲು ಕಮ್ಮಿ ಆಗ್ತಾ ಬರುತ್ತೆ ಆಯಿತು, ಇಲ್ಲ ಆ ಬೆಟ್ಟ ಎಂಡ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಫುಲ್ ಗ್ರೀನ್ ಗ್ರೀನು ಚೆನ್ನಾಗಿತ್ತು ಮಾತ್ರ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಸುಮಾರು ಒಂದು 4 o'clockಗೇನೋ ಅಲ್ಲಿಂದ ಬಿಟ್ಟು ಮತ್ತೆ ನಾವು ಮನೆಗೆ ಬಂದ್ವಿ. ಮನೆಗೆ ಬರೋದ್ರೊಳಗೆ ಎಲ್ಲ ಫುಲ್ ಪೂಜೆ ಎಲ್ಲ ಆಗೋಗಿತ್ತು. ಹಾಗೆ ನಮ್ಮ ಗಣೇಶ ಇದು ಪುಟ್ಟು ಗಣೇಶ ಎಲ್ಲ ಪೂಜೆ ಮಾಡಿದರು ಅಮ್ಮ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.